ಆಸ್ತಿ ವಿಚಾರಕ್ಕಾಗಿ ಸರ್ಕಾರ ಹಾಗೂ ಮೈಸೂರಿನ ರಾಜವಂಶಸ್ಥರ ನಡುವೆ ಆಗಾಗ ಜಟಾಪಟಿ ನಡೀತಾನೆ ಇರುತ್ತೆ. ಇದೇ ರೀತಿ ಒಂದೂವರೆ ವರ್ಷದ ಹಿಂದೆ ರಾಜಮನೆತನದವರು ಬೆಟ್ಟದ ಮೇಲೆ ಬೇಲಿ ಹಾಕಿದ್ರು. ಆದ್ರೀಗ ಅದೇ ಸ್ಥಳದಲ್ಲಿ ಜೆಸಿಬಿ ಗರ್ಜಿಸಿವೆ. ಸರ್ಕಾರ ವರ್ಸಸ್ ರಾಜಮನೆತನ, ಜಮೀನು ಜಂಗಿ ಕುಸ್ತಿ. ಬೆಟ್ಟದ ಮೇಲಿನ ಜನರಿಗೆ ಕೊನೆಗೂ ಸಿಕ್ತು ಮುಕ್ತಿ. ಚಾಮುಂಡಿ ಬೆಟ್ಟದಲ್ಲಿರುವ ದೇವಿ ಕೆರೆ ಜನ ಇಷ್ಟು ದಿನ ನರಕ ಅನುಭವಿಸುತ್ತಿದ್ರು. ಬೆಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಸರಿಯಾದ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಿದ್ರು. ಸರ್ಕಾರ ಮತ್ತು ಮೈಸೂರು ರಾಜಮನೆತನದ ನಡುವಿನ ಶೀತಲ ಸಮರಕ್ಕೆ ಬಡಪಾಯಿಗಳು ಹೈರಾಣಾಗಿ ಹೋಗಿದ್ರು. ಇದಕ್ಕೆಲ್ಲ ಈಗ ಮುಕ್ತಿ ಸಿಕ್ಕಿದೆ. ದಾರಿ ಇಲ್ಲದೆ ಅಲೆದಾಡ್ತಿದ್ದವರಿಗೆ ಸರ್ಕಾರವೇ ಒಂದು ದಾರಿ ತೋರಿಸಿದೆ. ಒಂದೂವರೆ ವರ್ಷದ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿರುವ ದೇವಿಕೆರೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿತ್ತು. ಆದ್ರೆ ರಾಜಮನೆತನ, ಇದು ನಮ್ಮ ಖಾಸಗಿ ಆಸ್ತಿ, ಅಭಿವೃದ್ಧಿಗೆ ಅವಕಾಶ ಕೊಡಲ್ಲ ಅಂತ ಜಟಾಪಟಿಗೆ ನಿಂತಿತ್ತು. ಅಷ್ಟೇ ಅಲ್ಲ, ದೇವಿಕೆರೆ ರಸ್ತೆಗೆ ಗೇಟ್ ಹಾಕಿ ಸಂಪೂರ್ಣ ಬಂದ್ ಮಾಡಿದ್ರು. ಸರ್ಕಾರ ಮತ್ತು ರಾಜಮನೆತನದ ಕಿತ್ತಾಟದಿಂದ ದೇವಿಕೆರೆ ಜನರು ರಸ್ತೆಯನ್ನೇ ಕಳೆದುಕೊಂಡಿದ್ರು. ಅಭಿವೃದ್ಧಿ ಆಗೋದಿರಲಿ, ಇರೋದೊಂದು ರಸ್ತೆಯೂ ಹೋಯ್ತಲ್ಲ ಅಂತ ಪರದಾಡ್ತಿದ್ರು. ಹೀಗಾಗಿ ರಾಜಮನೆತನದ ಮುಂದೆ ಬೇಡಿಕೊಂಡ್ರೂ ಪ್ರಯೋಜನ ಆಗಿರಲಿಲ್ಲ. ಇದೀಗ ವರ್ಷದ ಬಳಿಕ ಸರ್ಕಾರವೇ ರಸ್ತೆ ಸಮಸ್ಯೆಗೆ ಮುಕ್ತಿ ಹಾಡಿದೆ. ಸರ್, ಕಳೆದ ಒಂದೂವರೆ ವರ್ಷದಿಂದ ಚಾಮುಂಡಿ ಬೆಟ್ಟದ ದೇವಿಕೆರೆ ರಸ್ತೆ ಮೂಲಕ ನಾಯಕರ ಬೀದಿ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು ರಾಜಮನೆತನದಿಂದ. ಸೊ ಈ ಬಗ್ಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಅವರಿಗೆ ಮನವಿಯನ್ನು ಮಾಡಿದ್ವಿ. ಜೊತೆಗೆ ಅವರ ಮನವಿಗೆ ಸ್ಪಂದಿಸಿದ ಕಾರಣ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಕ್ಕೆ ನಾವು ಮನವಿಯನ್ನು ಸಲ್ಲಿಸಿ ಈ ಗೇಟನ್ನು ತೆರವುಗೊಳಿಸಿ ಅಂತ ನಾವು ಅವರಿಗೆ ಮನವಿ ಕೊಟ್ಟಿದ್ವಿ ಗ್ರಾಮದ ಸಹಿಯೊಂದಿಗೆ. ಸೊ ಇವತ್ತು ಆ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನೆರವೇರಿಸಿಕೊಟ್ಟು ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು. ಇವತ್ತು ಬೆಳ್ಳಂ ಬೆಳಗ್ಗೆ ಬೆಟ್ಟದ ಮೇಲೆ ಜೆಸಿಬಿ ಘರ್ಜಿಸಿದೆ. ರಸ್ತೆಗೆ ಹಾಕಿದ್ದ ಕಬ್ಬಿಣದ ಕಾಂಪೌಂಡ್ ಅನ್ನ ಅಪ್ಪಚ್ಚಿ ಮಾಡಿವೆ. ದೇವಿಕೆರೆ ಜನರಿಗೆ ಕಂಟಕವಾಗಿದ್ದ ಬೇಲಿಯನ್ನ ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ದಾರಿ ಕಾಣದಂತಾಗಿದ್ದ ದೇವಿಕೆರೆ ಜನರಿಗೆ ಮುಕ್ತಿ ಸಿಕ್ಕಿದೆ. ಊರೂರು ಅಲೆದು ಹೋಗ್ತಿದ್ದವರಿಗೆ ಕೊನೆಗೂ ದಾರಿ ಸಿಕ್ಕಂತಾಗಿದೆ. ಕ್ಯಾಮರಾಮ್ಯಾನ್ ರಾಹುಲ್ ಜೊತೆ ಆನಂದ್, ಕೆಎಸ್, ಮೈಸೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ. ಜಗಳ, ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡು ಸಹೋದರರಿಬ್ಬರು ಸಾವು, ಅಥಣಿ ತಾಲೂಕಿನ ಕೋತವಾಡಿ ಗ್ರಾಮದಲ್ಲಿ ಘಟನೆ. ಕೆಎಸ್ಆರ್ಟಿಸಿ ಬಸ್ ಟ್ಯಾಂಕರ್ ನಡುವೆ ಭೀಕರ ಅಪಘಾತ, ಹಲವರಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಶಿರವಳಲು ಬಳಿ ಘಟನೆ. ದಾವಣಗೆರೆಯಲ್ಲಿ ಮನೆಯ ಬೀಗ ಒಡೆದು ಸರಣಿ ಕಳ್ಳತನ, ದೇವಸ್ಥಾನದ ಹುಂಡಿಯನ್ನು ದೋಚಿದ ಕದೀಮರು, ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ತುಮಕೂರಿನಲ್ಲಿ ಮಹಾಮಾರಿ ಡೆಂಗಿಗೆ ಯುವತಿ ಬಲಿ, ತೀವ್ರ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಗುಣಶ್ರೀ, ಚಿಕಿತ್ಸೆ ಫಲಕಾರಿಯಾಗದೆ ಯುವತಿಯ ಸಾವು. ಉಡುಪಿಯಲ್ಲಿ ಡೆಂಗಿ ವಿರುದ್ಧ ವಿನೂತನ ರೀತಿಯಲ್ಲಿ ಪ್ರತಿಭಟನೆ, ನೀರಿನ ಗುಂಡಿ ಮೇಲೆ ಕ್ರೈನ್ನಲ್ಲಿ ನೇತಾಡಿದ ನಿತ್ಯಾನಂದ ಒಳಕಾಡು, ಅಪಾರ ನೀರು ಸಂಗ್ರಹದಿಂದ ಸೊಳ್ಳೆ ಕಾಟವೆಂದು ಆರೋಪ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಟೋ ಚಾಲಕರ ಪ್ರತಿಭಟನೆ, ವೈಟ್ ಗ್ರೀನ್ ಬೋರ್ಡ್ ಟ್ಯಾಕ್ಸಿಗಳ ರದ್ದತಿಗೆ ಆಗ್ರಹ, ಮೈಸೂರಿನ ಆರ್ಟಿಒ ಕಚೇರಿ ಬಳಿ ಧರಣಿ. ಪರೀಕ್ಷಾ ಶುಲ್ಕ ಹೆಚ್ಚಳ ಖಂಡಿಸಿ ಬೃಹತ್ ಹೋರಾಟ, ಎಸ್ಸಿಎಸ್ಟಿ ವಿದ್ಯಾರ್ಥಿ ವೇತನ ಕಡಿತಗೊಳಿಸುವಂತೆ ಆಗ್ರಹ, ಚಿತ್ರದುರ್ಗದ ಒಬವ್ವ ವೃತ್ತದಲ್ಲಿ ಕಾನೂನು ವಿದ್ಯಾರ್ಥಿಗಳ ಧರಣಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.